ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಆಚರಿಸಿಕೊಳ್ತಾ ಇದೆ. ನಮಗೆ ಸ್ವಾತಂತ್ರ್ಯ ತರಲು ಇತಿಹಾಸವನ್ನೇ ಸೃಷ್ಟಿಸಿದ ವೀರ ಯೋಧರನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸ್ಮರಿಸ್ತಾ ಇದೆ. ಚರಿತ್ರೆಯ ಪುಟದಲ್ಲಿ ಮರೆಯಾಗಿರುವ ಅಂಥ 75 ಕದನ ಕಥನವನ್ನ ಪ್ರತಿದಿನ ನಿಮ್ಮೆದುರು ತರಲಾಗ್ತಾ ಇದೆ. ಇಂದು ಗೆರೆಲಾ ತಂತ್ರದ ಮೂಲಕ ಬ್ರಿಟಿಷರ ನಿದ್ದೆಗೆಡಿಸಿದ್ದ ಪಾಳೆಗಾರ ಥೇವರ್ನ ಶೌರ್ಯದ ಕಥೆ ನಿಮ್ಮ ಮುಂದೆ. ಹದಿನೆಂಟನೇ ಶತಮಾನದ ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿಗೆ ಎದುರಾಗಿದ್ದಂಥ ಅತಿದೊಡ್ಡ ಸವಾಲೆಂದರೆ ತಮಿಳುನಾಡಿನ ಪಾಳೆಯಗಾರರ ತಂಗೆ. ವಿಜಯನಗರದ ಅರಸರ ಕಾಲದಲ್ಲಿ ಪಾಳೆಗಾರ ಅಥವಾ ಪಾಳೆಯಕಾರರು ಸ್ಥಳೀಯ ಮಿಲಿಟರಿ ಹಾಗೂ ಕಂದಾಯ ಅಧಿಕಾರಿಗಳಾಗಿದ್ದರು. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಬ್ರಿಟಿಷರ ಆಗಮನವಾಯಿತು. ಸ್ಥಳೀಯ ನಾಯಕರ ಹುದ್ದೆಗಳಲ್ಲಿ ಭಾರೀ ಬದಲಾವಣೆಗಳಾದವು. ಕಂಪನಿಯೇ ನೇರವಾಗಿ ತೆರಿಗೆ ಸಂಗ್ರಹಿಸುವುದಕ್ಕೆ ಪ್ರಾರಂಭಿಸಿದ್ದು ಪಾಳೆಗಾರರನ್ನ ಬಡತನಕ್ಕೆ ತಳ್ಳಿತು. ಸೈನಿಕರು ಸಮುದಾಯದ ಹಿನ್ನೆಲೆಯುಳ್ಳ ಪಾಳೆಗಾರರು ಬ್ರಿಟಿಷರ ವಿರುದ್ಧ ಕತ್ತಿ ಹಿಡಿದು ನಿಂತರು. ಈ ಪ್ರಾಂತ್ಯದಲ್ಲಿ ಹಲವು ವೀರ ಪಾಳೆಗಾರರು ದಶಕಗಳ ಕಾಲ ತೀವ್ರ ವಿರೋಧವನ್ನು ಒಡ್ಡಿದರು. ಅವರ ಸಾಹಸಕ್ಕೆ ಬೆದರಿದ ಬ್ರಿಟಿಷರು ಹಿಮ್ಮೆಟ್ಟಿದರು. ಆದರೆ ಅತ್ಯಾಧುನಿಕ ಸೈನ್ಯ ಹೊಂದಿದ್ದ ಕಂಪನಿ ಅಂತಿಮವಾಗಿ ವಿಜಯವನ್ನು ಸಾಧಿಸಿತು. ಪುಲಿಥೇವರ್, ಕಟ್ಟಬೊಮ್ಮನ್, ಊಮಿ ಥುರೈ, ಮಾರುತ್ ಪಾಂಡ್ಯರ್ ಮೊದಲಾದ ಹಲವು ಪಾಳೆಗಾರರು ವೀರ ಮರಣವನ್ನು ಅಪ್ಪಿದರು. ಅವರಲ್ಲಿ ಕೆಲವರು ಪಳಸ್ಸಿ ರಾಜ ಹಾಗೂ ತಿರುವನಂತಪುರಂ ಜೊತೆ ಸೇರಿಕೊಂಡು ತಿರುವನಂತಪುರದ ರಾಜ ಪಕ್ಷವನ್ನು ಬದಲಾಯಿಸಿ ಕಂಪನಿಯ ಕಡೆಗೆ ಸೇರಿಕೊಂಡಾಗ ಎಲ್ಲ ಪಾಳೆಗಾರರು ಬಂಧನಕ್ಕೆ ಒಳಗಾದರು. ಪುಲಿಥೇವರ್ ಹುಟ್ಟಿದ್ದು ಯುದ್ಧ ಪರಿಣಿತ ಮುರಾವರ್ ಬುಡಕಟ್ಟು ಸಮುದಾಯದಲ್ಲಿ. ಇವರನ್ನು ಇಂಗ್ಲಿಷರು ಬಂಡಿಟ್ಸ್ ಅಥವಾ ಡಕಾಯಿತುರಿ ಎಂದೇ ಕರೆಯುತ್ತಿದ್ದರು. ಈಸ್ಟ್ ಇಂಡಿಯಾ ಕಂಪನಿ ಹಾಗೂ ಅವರ ಜೊತೆ ಕೈಜೋಡಿಸಿದಂಥ ಆರ್ಕಟ್ನ ನವಾಬನ ವಿರುದ್ಧ ಪುಲಿ ಹೋರಾಟ ನಡೆಸಿದ್ದ. ಥೇವರ್ನ ಮಾನವ ಸೇನೆ ಇದ್ದದ್ದೇ ಕಾಡಿನಲ್ಲಿ. ಇಂಗ್ಲಿಷರ ಮೇಲೆ ದಿಢೀರಂತ ದಾಳಿ ನಡೆಸುವ ಗೆರಿಲ್ಲಾ ತಂತ್ರ ಅವರಿಗೆ ಕರತಲಾ ಮಲಕ. 1755 ತಿರುನೆಲ್ವೇಲಿಯಲ್ಲಿ ಕಂಪನಿ ಸೈನ್ಯವನ್ನು ಸೋಲಿಸಿದ ಥೇವರ್ ಅವರ ನಾಯಕ ಕರ್ನಲ್ ಅಲೆಕ್ಸಾಂಡರ್ ಹೆರಾನ್ನನ್ನು ಕೂಡ ಕೊಂದುಹಾಕಿದ. ಈ ವಿಜಯ ತಮಿಳು ಪ್ರಾಂತ್ಯದಲ್ಲಿ ಪುಲಿಯನ್ನ ಭ್ರಷ್ಟಾತೀತ ನಾಯಕನನ್ನಾಗಿಸಿತು. ಜೊತೆಗೆ ಯುರೋಪಿಯನ್ ಶೈಲಿ ತರಬೇತಿ ಪಡೆದಿದ್ದ ಅತ್ಯಾಧುನಿಕ ಸೈನ್ಯವನ್ನು ಹೊಂದಿದ್ದ. ನೆರೆಯ ತಿರುವಂಕೂರಿನ ರಾಜನ ಜೊತೆ ಥೇವರ್ ಒಪ್ಪಂದವನ್ನು ಮಾಡಿಕೊಂಡಿದ್ದು ಆತನ ಶಕ್ತಿಯನ್ನು ಇನ್ನಷ್ಟು ಹೆಚ್ಚಿಸಿತು. 1741 ಕೋಲಾಚಲ ಯುದ್ಧದ ನಂತರ ತಿರುವಂಕೂರಿನ ಸೈನ್ಯವನ್ನು ರಾಜ ಮಾರ್ತಾಂಡವರ್ಮನ ಡಚ್ ಸೇನಾಧಿಪತಿ ಡಿಲೆನಾಯ್ ಯುರೋಪಿಯನ್ ಶೈಲಿಯಲ್ಲಿ ಸಿದ್ಧಗೊಳಿಸಿದ್ದ. ಅದೂ ಈಗ ಥೇವರಿಗೆ ಬಲ ತಂದುಕೊಟ್ಟಿತು. ಆದರೆ ತಿರುವತಂಕೂರು ರಾಜನ ಜೊತೆಗಿನ ಮೈತ್ರಿಯೇ ಥೇವರ್ನ ಶರಣಾಗತಿಗೂ ಕಾರಣವಾಯಿತು. ಮಹಾ ಚಾಣಾಕ್ಷ ಮಾರುತ ನಾಯಕಮ್ನ ರಣತಂತ್ರದಂತೆ ತಿರುವತಂಕೂರು ತನ್ನ ಪಕ್ಷವನ್ನು ಬದಲಿಸಿ ಕಂಪನಿಯನ್ನು ಬೆಂಬಲಿಸಿತು. ಹಿಂದುಳಿದ ಜಾತಿಯಲ್ಲಿ ಹುಟ್ಟಿದಂಥ ಮಾರುತ ನಾಯಕಂ ಇಸ್ಲಾಂಗೆ ಶರಣಾಗಿ ಯೂಸುಫ್ ಖಾನ್ ಅಂತ ಬದಲಾಯಿಸಿದರು. ಯುರೋಪಿಯನ್ನರ ಬಳಿ ತರಬೇತಿ ರಣತಂತ್ರಗಳನ್ನು ಕಲಿತಂಥ ಖಾನ್ನನ್ನು ಕಂಪನಿ ಪುಲಿಥೇವರ್ನನ್ನು ಮಣಿಸೋದಕ್ಕೆ ಬಳಸಿಕೊಂಡಿತು. ಕಂಪನಿಯ ಬಲಾಢ್ಯ ಸೇನೆಯೊಡನೆ ಮಾರುತ ನಾಯಕಂನ ರಣತಂತ್ರ ಹಾಗೂ ನವಾಬನ ಸಹಾಯದಿಂದ ಪುಲಿಯನ್ನು ಮಧುರೈನ ಕಾಡಿನಿಂದ ಸೆರೆ ಹಿಡಿಯಲಾಯಿತು. 1761 ಪುಲಿಥೇವರ್ನನ್ನು ಕಾಯುಕುಮಲೈನಲ್ಲಿ ನೇಣಿಗೇರಿಸಲಾಯಿತು. ಬ್ರಿಟಿಷ್ ಸೈನ್ಯವನ್ನೇ ಮಣಿಸಿದ ಕಾಡಿನ ವೀರ ಥೇವರ್ನ ಶೌರ್ಯ ಅಮರವಾಗಿ ಉಳಿಯಿತು. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.